ದೇವ್ ಅಪ್ಡೇಟ್ ಕನ್ನಡ ವಿಡಿಯೋಸ್ ನೋಡಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಇದು ಫ್ರೀ ಕಡ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಿರೋದು ದೇವ್ ಅಪ್ಡೇಟ್ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ದೇವರಾಜ್ ಇವತ್ತಿನ ಈ ವಿಡಿಯೋದಲ್ಲಿ ಶಾಲಾ ಆರಂಭದ ಕುರಿತು ಮೊದಲ ಬಾರಿಗೆ ಮುಖ್ಯಮಂತ್ರಿ ಆಗಿರುವಂಥ ಬಸವರಾಜ ಬೊಮ್ಮಾಯಿ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಏನು ಹೇಳಿದ್ದಾರೆ ಹಾಗೆ ಶಾಲಾ ಆರಂಭ ವಿಳಂಬ ಆಗೋದು ನಿಜನ ಈ ಕುರಿತು ಕೆಲವೊಂದು ಅಪ್ಡೇಟ್ಸ್ಗಳಿದೆ ಸೊ ಎಲ್ಲವನ್ನು ನೋಡ್ಕೊಬರೋಣ ನೋಡೋದ್ಕಿಂತ ಮೊದಲು ನಮ್ಮ ವೀಡಿಯೋಗಳನ್ನು ತುಂಬ ಚೆನ್ನಾಗಿ ನೋಡ್ತಿದ್ದೀರ ಕಮೆಂಟ್ಸ್ ಮಾಡ್ತಿದ್ದೀರ ಸಪೋರ್ಟ್ ಮಾಡ್ತಾಯಿದ್ದೀರ ಆದರೆ ಲೈಕ್ಸ್ ಮಾಡ್ತಾ ಇಲ್ಲ ಸೊ ನಿಮ್ಮಿಂದ ನಾವು ಬಯಸೋದು ಲೈಕ್ಸ್ ಸೊ ಅದರಿಂದ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋವನ್ನು ನಮಗೆ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡು ಇವತ್ತಿನ ಹೊಸ ಅಪ್ಡೇಟನ್ನು ನಿಮ್ಮ ಮುಂದೆ ತಂದಿದ್ದೀನಿ ಸೊ ಬನ್ನಿ ಹಾಗಾದರೆ ವಿಡಿಯೋ ನೋಡೋಣ ಸೊ ಇವತ್ತಿನ ಈ ವಿಡಿಯೋದಲ್ಲಿ ಏನು ಸಿ ಎಮ್ ಅವರು ಒಂದು ಖಡಕ್ ವಾರ್ನಿಂಗನ್ನು ಕೊಟ್ಟಿದ್ದಾರೆ ಯಾರಿಗೆ ಅಂತ ತಿಳಿಸ್ಕೊಡ್ತೀನಿ ಜೊತೆಗೆ ಶಾಲಾ ಆರಂಭ ವಿಳಂಬ ಆಗೋದು ನಿಜಾನ ಯಾವ ಕಾರಣಕ್ಕೆ ಅಂತ ತುಂಬ ವಿದ್ಯಾರ್ಥಿಗಳು ಕೇಳಿದರು ಅದನ್ನು ಸಹ ಹೇಳ್ತೀನಿ ಸೊ ಈಗಾಗಲೇ ನಿಮಗೆ ಗೊತ್ತಿರ್ಬೋದು ನಿನ್ನೆ ಒಂದು ವೀಡಿಯೋದಲ್ಲಿ ತಿಳಿಸ್ಕೊಟ್ವಿ ಡಿಗ್ರಿ ಕಾಲೇಜುಗಳ ಆರಂಭಕ್ಕೆ ಅಂದರೆ ಪ್ರವೇಶ ಪ್ರಕ್ರಿಯೆ ನಾಲ್ಕರಿಂದ ಶುರುವಾಗ್ತಿದೆ ಅಂತಲೂ ಹೇಳಿದ್ವಿ ಅದನ್ನು ಸಹ ಇದೆ ಜೊತೆಗೆ ಎಸ್ ಎಸ್ ಎಲ್ ಸಿ ಕನ್ನಡ ಭಾಷೆಗೆ ಒಂದು ಕೃಪಾಂಕವನ್ನು ಕೊಡ್ತಾ ಇದ್ದಾರೆ ಸೊ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಆಯ್ತಲ್ಲ ಸೊ ಅದರ ವ್ಯಾಲ್ಯೇಷನಲ್ಲಿ ಒಂದು ಕೃಪಾಂಕ ಇದೆ ಸೊ ಇದೆಲ್ಲ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಮೊದಲು ತುಂಬ ವಿದ್ಯಾರ್ಥಿಗಳು ಕೇಳಿದರು ಸೊ ಆಗಸ್ಟ್ ಮೊದಲ ವಾರ ಅಂದರೆ ಈ ವಾರದಲ್ಲಿ ಶಾಲಾ ಆರಂಭ ಆಗ್ತದೆ ಅನ್ನುವಂಥ ಒಂದು ಮಾಹಿತಿ ಇತ್ತು ಏನು ಶಿಕ್ಷಣ ಸಚಿವರಾಗಿರ್ಬೋದು ಜೊತೆಗೆ ಶಿಕ್ಷಣ ತಜ್ಞರು ಅಭಿಪ್ರಾಯವನ್ನು ಪಟ್ಟಿದ್ರು ಸೊ ನಿಮಗೆಲ್ಲರಿಗೂ ಗೊತ್ತಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಹಲವಾರು ಶಿಕ್ಷಣ ತಜ್ಞರು ಆಗಸ್ಟ್ ಮೊದಲ ಆರಂಭ ವಾರದಲ್ಲಿ ಆರಂಭ ಮಾಡಬೇಕು ಶಾಲೆಯನ್ನು ಅಂತ ಹೇಳಿದರು ಏನು ಶಿಕ್ಷಣ ಇಲಾಖೆಯೊಂದು ತಯಾರಿಯನ್ನು ನಡೆಸಿತ್ತು ಅಂತ ಹೇಳಲಾಗಿದೆ ಸೊ ಏನು ಕೊರೋನಾ ಕೇಸಸ್ಗಳು ಕಡಿಮೆ ಕಡಿಮೆಯಾಗಿ ಹೋಗಿತ್ತು ಸೊ ಇದರಿಂದ ಎಲ್ಲ ರೀತಿಯ ತಯಾರಿಯನ್ನು ಮಾಡಿದರು ಶಾಲಾ ಆರಂಭ ಕುರಿತು ವಿದ್ಯಾರ್ಥಿಗಳು ಆನ್ಲೈನ್ ಕ್ಲಾಸಸ್ಸಿಂದ ವಿದ್ಯಾರ್ಥಿಗಳಿಗೆ ತುಂಬಾ ಸಮಸ್ಯೆ ಆಗ್ತಿರೋದು ನಿಜ ಸೊ ಅದರಿಂದ ಶಾಲಾ ಆರಂಭ ಬೇಗ ಮಾಡಬೇಕು ಅಂತ ತಯಾರಿಯಲ್ಲಿ ಇದ್ದರು ಸೊ ಈಗ ನಮ್ಮ ಮುಖ್ಯಮಂತ್ರಿಗಳಾಗಿರುವಂಥ ಏನು ಬಸವರಾಜ ಬೊಮ್ಮಾಯಿ ನೂತನ ಮುಖ್ಯಮಂತ್ರಿಗಳಾಗಿದ್ದಾರೆ ನಮ್ಮ ಹಳೆಯ ಮುಖ್ಯಮಂತ್ರಿಗಳು ಏನು ರಾಜೀನಾಮೆ ನೀಡ್ತಾರೆ ಸೊ ಅದರಿಂದ ಏನು ಶಾಲಾ ವಿಳಂಬ ಲೇಟ್ ಆಗುತ್ತೆ ಕಾರಣ ಏನು ಅಂದರೆ ಇನ್ನು ಸಚಿವ ಸಂಪುಟ ರಚನೆ ಆಗಬೇಕಾಗುತ್ತೆ ಸೊ ಅಲ್ಲಿ ಹೊಸ ಶಿಕ್ಷಣ ಸಚಿವರು ಬರಬೇಕಾಗುತ್ತೆ ಸೊ ಈ ಕುರಿತಂತೆ ಅವರು ಸಹ ಹೇಳಿದ್ದಾರೆ ಸೊ ನೂತನ ಮುಖ್ಯಮಂತ್ರಿಗಳು ಸಹ ಹೇಳಿದ್ದಾರೆ ನಾವು ಯಾವುದು ಸಡನ್ನಾಗಿ ತಗೋ ಅಂದರೆ ನಿ ಡಿಸಿಷನನ್ನು ತೆಗೆದುಕೊಳ್ಳೋ ಆಗೋದಿಲ್ಲ ತೆಗೆದುಕೊಳ್ಳೋಕ್ಕಾಗೋದಿಲ್ಲ ಸೊ ಅದರಿಂದ ಸ್ವಲ್ಪ ಮಟ್ಟಿಗೆ ವಿಳಂಬ ಆಗುವಂಥ ಚಾನ್ಸಸ್ ಇದೆ ಸೊ ಆಗುತ್ತೆ ಖಂಡಿತ ಆಗುತ್ತೆ ಯಾಕಂದರೆ ಇನ್ನೂ ಸಚಿವ ಸಂಪುಟ ರಚನೆ ಆಗಬೇಕಾಗುತ್ತೆ ಮತ್ತು ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವರು ಹೊಸ್ದಾಗಿ ಬರಬೇಕಾಗುತ್ತೆ ತಜ್ಞರು ಕೊಟ್ಟಿರುವಂಥ ವರದಿಯನ್ನು ಅವರು ನೋಡಬೇಕಾಗುತ್ತೆ ಯಾವ ಥರ ಇದೆ ವರದಿ ಏನು ಎತ್ತ ಅಂತ ಸೊ ನೋಡಿಬಿಟ್ಟು ಪೋಷಕರು ಮತ್ತೆ ಶಿಕ್ಷಣ ತಜ್ಞರ ಜೊತೆ ಏನು ಮೀಟಿಂಗನ್ನು ಮಾಡಬೇಕಾಗುತ್ತೆ ಅಭಿಪ್ರಾಯವನ್ನು ಸಂಗ್ರಹಣೆ ಮಾಡಬೇಕಾಗುತ್ತೆ ಸೊ ಅದೆಲ್ಲ ಮಾಡಿ ಆದಮೇಲೆ ಶಾಲಾ ಕಾಲೇಜುಗಳನ್ನು ಓಪನ್ ಮಾಡಬೇಕಾ ಅನ್ನೋದ್ರಿಗೆ ಡಿಸಿಷನ್ ತಗೊಂಡ್ಕೊಳ್ತಾರೆ ಸೊ ಈ ಮಧ್ಯೆ ಮತ್ತೆ ನೋಡೋದಾದರೆ ಮತ್ತೆ ಕೊರೋನಾ ಕೇಸಸ್ಗಳ ಸಂಖ್ಯೆ ಮತ್ತೆ ನಮ್ಮ ರಾಜ್ಯದಲ್ಲಿ ಜಾಸ್ತಿ ಆಗ್ತಿದೆ ಕೇರಳ ಹಾಗೆ ಕೆಲವೊಂದು ರಾಜ್ಯಗಳಲ್ಲಿ ಸೊ ಇದು ಇದರಿಂದ ಶಾಲಾ ಆರಂಭ ಮತ್ತೆ ಮಾಡಬೇಕಾ ಅನ್ನುವಂಥ ಒಂದು ವಿಚಾರ ಅನ್ನುವಂಥ ಒಂದು ಗೊಂದಲಕ್ಕೆ ಮತ್ತೆ ಸರ್ಕಾರ ಈಡಾಗುವಂಥ ಒಂದು ಚಾನ್ಸಸ್ ಇದೆ ಅಂತಲೇ ಹೇಳ್ಬೋದು ಸೊ ಸು ಈಗ ಶಿಕ್ಷಣ ಸಚಿವರು ಇಲ್ಲದೇ ಇರೋ ಕಾರಣ ಶಾಲಾ ಆರಂಭ ಪೆಂಡಿಂಗಲ್ಲೇ ಇದೆ ಅಂತಲೇ ಹೇಳ್ಬೋದು ಶಾಲೆ ಮತ್ತು ಕಾಲೇಜು ಆರಂಭ ನೆಕ್ಸ್ಟ್ ಬಂದು ಸಿ ಎಮ್ ಅವರು ಯಾರಿಗೆ ವಾರ್ನಿಂಗ್ ಕೊಟ್ಟರು ಅಂತ ನೋಡೋದಾದರೆ ಸೊ ನಿಮಗೆ ಗೊತ್ತಿರ್ಬೋದು ನಿನ್ನೆಯ ಒಂದು ವಿಡಿಯೋದಲ್ಲಿ ಹೇಳಿದ್ವಿ ಏನು ಖಾಸಗಿ ಶಿಕ್ಷಣ ಇಲಾಖೆಯವರು ಖಾಸಗಿ ಶಿಕ್ಷಣ ಸಂಸ್ಥೆಗಳು ನಾವು ಶಾಲೆಯನ್ನು ಆರಂಭ ಮಾಡಬೇಕು ಅಂತ ಅಂದರೆ ಇಂದಿನಿಂದ ಆರಂಭ ಮಾಡ್ತೀವಿ ಅಂತ ಹೇಳಿದರು ಸೊ ಅವರಿಗೆ ನೀವು ನಿರ್ಧಾರವನ್ನು ಈ ಕೂಡಲೇ ವಾಪಸ್ ತಗೋಬೇಕು ಹೇಳಿದ್ದಾರೆ ಅಂದರೆ ಸಿ ಅವರು ನಾವು ಹೇಳೋವರೆಗೂ ಅಂದ್ರೆ ಸರ್ಕಾರ ಹೇಳುವವರೆಗೂ ನೀವು ಯಾವುದೇ ಕಾರಣಕ್ಕೂ ಶಾಲಾ ಆರಂಭ ಮಾಡೋದಿಲ್ಲ ಮಾಡುವ ಹಾಗೆ ಇಲ್ಲ ಇಲ್ಲೂ ಸಹ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರು ಬರಬೇಕಾಗುತ್ತೆ ಸೊ ತಜ್ಞರ ವರದಿಗಳಿದ್ದಾವೆ ಅದನ್ನೆಲ್ಲ ನಾವು ನೋಡಿ ಆ ನಂತರ ನಾವು ಡಿಸಿಷನ್ನ ತೆಗೆದುಕೊಳ್ತೀವಿ ಸೊ ಸದ್ಯಕ್ಕೆ ಶಾಲಾ ಆರಂಭ ಇಲ್ಲ ಅಂತಲೇ ಹೇಳ್ಬೋದು ಸೊ ಸರ್ಕಾರ ಹೇಳುವವರೆಗೂ ಶಾಲಾ ಆರಂಭ ಮಾಡುವ ಹಾಗೆ ಇಲ್ಲ ಅಂತ ಖಾಸಗಿಯವರಿಗೂ ಹೇಳಿದ್ದಾರೆ ಸೊ ಈಗ ಕ್ಲಿಯರ್ ಆಯಿತು ಅಂತ ಅಂದ್ಕೊಳ್ತಿದ್ದೀನಿ ಖಾಸಗಿ ಶಾಲೆಗಳನ್ನು ಬೇಗ ಆರಂಭ ಮಾಡ್ತಾರಂತ ತುಂಬ ವಿದ್ಯಾರ್ಥಿಗಳು ಕೇಳಿದರು ಖಾಸಗಿ ಶಾಲೆಗಳನ್ನು ಸಹ ಆರಂಭ ಮಾಡುವಾಗೆ ಇಲ್ಲ ಅಂದರೆ ಭೌತಿಕ ತರಗತಿಗಳನ್ನು ಮಾಡುವಾಗೆ ಇಲ್ಲ ಆನ್ಲೈನ್ ಕ್ಲಾಸಸ್ಗಳನ್ನು ಮಾಡ್ಬೋದು ಅಂತ ಹೇಳಿದ್ದಾರೆ ಸೊ ಇದಿಷ್ಟು ಇವತ್ತಿನ ಈ ವಿಡಿಯೋದಲ್ಲಿ ಇತ್ತು ಒಟ್ಟಾರೆಯಾಗಿ ಹೇಳೋದಾದರೆ ಮೊದಲು ನಿಮಗೆ ಎರಡು ಪಾಯಿಂಟ್ ನೆನಪಿರಲಿ ಒಂದು ಶಿಕ್ಷಣ ಸಚಿವರು ಬರಬೇಕಾಗುತ್ತೆ ಅಂದರೆ ಸಪ್ ಸ ಸಚಿವ ಸಂಪುಟ ರಚನೆ ಆಗಬೇಕಾಗುತ್ತೆ ಜೊತೆಗೆ ಕೊರೋನಾ ಕೇಸಸ್ಗಳು ಕಡಿಮೆ ಆಗಬೇಕಂತ ಅನಿಸುತ್ತೆ ಸೊ ಜಾಸ್ತಿ ಆಗ್ತಿದೆ ಸೊ ದೇವ್ರದಯಿಂದ ಆದಷ್ಟು ಬೇಗ ಫುಲ್ ಕಡಿಮೆ ಆಗಲಿ ಶಾಲಾ ಕಾಲೇಜು ಆರಂಭ ಬೇಗ ಆಗಲಿ ಅಂತ ಸೊ ಹೇಳ್ತಾ ಇದ್ದೀವಿ ಅನೇಕ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗ್ತಿದೆ ಏನು ಆನ್ಲೈನ್ ಕ್ಲಾಸಸ್ಗಳಿಂದ ಸೊ ಅಂತಹ ವಿದ್ಯಾರ್ಥಿಗಳಿಗೆ ಯೂಸ್ ಆಗಲಿ ಅಂತ ಹೇಳ್ತಾ ಇವತ್ತಿನ ಈ ಅಪ್ಡೇಟನ್ನು ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಶುಭ ದಿನ